ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಹಿಂದಿನ ಚಕ್ರ ಕಳಚಿಕೊಂಡು ರಸ್ತೆಗೆ ಬಂದು ಬಿದ್ದಿದೆ. ಗದಗ ತಾಲೂಕಿನ ಹೊಂಬಾಳ ಬಳಿ ಈ ಘಟನೆ ನಡೆದಿದ್ದು, ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಬಸ್ ಗದಗದಿಂದ ನರಗುಂದದ ಕಡೆ ಹೊರಟಿತ್ತು. ಬಸ್ನಲ್ಲಿ 50ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು. ಹಿಂಬದಿಯ ಡಬಲ್ ಚಕ್ರದ ಪೈಕಿ ಒಂದು ಚಕ್ರ ದಿಢೀರ್ ಕಳಚಿಕೊಂಡು ರಸ್ತೆಗೆ ಬಂದಿತ್ತು. ಚಾಲಕ ಕೂಡಲೇ ಬಸ್ ನಿಲ್ಲಿಸಿದ್ದರಿಂದ ಯಾವುದೇ ಅನಾಹುತ ಆಗಿಲ್ಲ. ಬಸ್ನಲ್ಲಿ 50ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ನ ಹಿಂದೆ ಹೋಗ್ತಿದ್ದ ಕಾರಿನ ಒಡವೆನ ಅಟಿಕಾದಲ್ಲಿ ಮಾರ್ಬೇಕು, ಹೇಗ್ ಕಾಂಟ್ಯಾಕ್ಟ್ ಮಾಡೋದು? ಅಯ್ಯಯ್ಯೋ, ನೋಡುದ್ರ ಅಟ್ಟಿಕಾ ಹೆಸರಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ ಅಂತ. ಮೋಸ ಹೋಗ್ಬೇಡಿ, ಅಟ್ಟಿಕಾ ಅಂದ್ರೆ 888-0300-300, ಇದೊಂದೇ ಒರಿಜಿನಲ್, ಮಿಕ್ಕಿದ್ದೆಲ್ಲ ಡೂಪ್ಲಿಕೇಟ್. ಇದ್ದವರಿಗೆ ಈ ದೃಶ್ಯ ಸೆರೆಯಾಗಿದೆ. ಹೇಳೋದ ಪಟ್ನ ಏ ಕಾಯಿ ಬಸ್ ಬಿತ್ತ ಅವ್ವ ಹೇಳೋದ ಪಟ್ನ ಏ ಕಾಯಿ ಬಸ್ ಬಿತ್ತ ಅವ್ವ ಹೇಳೋದ ಪಟ್ನ.